ನೀವೇನ್ ಬಹುಮತ ಯಾರು ಬರೋದ್ ಬೇಡ, ಏನ್ ನಿಮ್ದೇನ್ ಮಾತೇ ಇಲ್ಲಲ್ಲ, ಏನ್ ನೀವು ಜಾರ್ಜ್ ಅವರು ಅವರು ಸರಿಯಾಗಿ ಹೇಳಿದ್ದಾರೆ ಅಧ್ಯಕ್ಷರ. ಪ್ರಜಾಪ್ರಭುತ್ವದಲ್ಲಿ ಜನ ಯಾರಿಗೆ ಮತ ಅಧ್ಯಕ್ಷರೇ ಮಗುನೇ ಹುಟ್ಟಲಿ, ನಾವು ಹೇಳ್ತಾರೆ ನಮಗೆ ಒಳ್ಳೆ ಮಗು ಓಕೆ. ಸಿಟಿ ರವಿ, ಸಿಟಿ ರವಿ ಪುಟ್ಟರಾಜ ಇರ್ಲಿ ಬಿಡ್ರಿ, ಆಯ್ತು ಸಿಟಿ ರವಿ. ಜೆಡಿಎಸ್ ನವರು ಇಲ್ದಾರೆ, ನಿಮ್ಗೆ ಅಧಿಕಾರ ಇಲ್ಲ ನೋಡೋಣ. ಇನ್ನೊಂದು ಏನಾದ್ರು ಒಂದು ಉದಾಹರಣೆ ಹೇಳ್ಬೋದು ಕೇಳೋಣ. ವಿಶ್ವಾಸ ಒಂದ್ ನಿಮಿಷ, ವಿಶ್ವಾಸ ವಿಶ್ವಾಸ ಒಳ್ಳೇದೇ, ಒಂದ್ ನಿಮಿಷ ಫ್ರೀಡಂ ಆಪ್ ಅಲ್ಲಿ ಕಲ್ತು ಅಣಬೆ ಬೆಳೆತಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಧ್ಯಕ್ಷರೇ, ಬಿಜೆಪಿಗೆ ದ್ರೋಹ ಮಾಡಿದ್ರಿಂದ ನಿಮ್ ಪರಿಸ್ಥಿತಿ ಹೆಂಗ್ ಬಂತು? ಇಲ್ಲಾಂದ್ರ ಆ 20-20 ತಿಂಗಳಲ್ಲಿ ನೀವು ಅಧಿಕಾರ ನಮ್ ಕೊಟ್ಟಿದ್ರೆ ನೀವು ಅಧಿಕಾರ ಆಗಿರ್ತಿದ್ರೆ ನೀವು ಈಗ ಆಗಿದೆ ಅಂತ ಹೇಳಿ ಏನ್ ಮೋಸ ಮಾಡಿದ್ರೆ ಅದಕ್ಕೆ ಜನ ನಿಮ್ಗೆ ಈಗ ಅಧ್ಯಕ್ಷರೇ ಅದನ್ನ ಯಡಿಯೂರಪ್ಪ ಕೈಲಿ ಒಪ್ಕೋತೀವಿ. ಅಲ್ಲ ಈಗ ಜನಸಂಖ್ಯೆಯಲ್ಲಿ ಪರವಾಗಿಲ್ಲ, ನಿಮಗೆ ಕಾಂಗ್ರೆಸ್ ಅವರಿಗೆ ಇಬ್ಬರಿಗೂ ಅಂಗವಿಕಲರ ವಿಚಾರದಲ್ಲಿ ಇಷ್ಟೊಂದು ಕೆಳಮಟ್ಟದಲ್ಲಿ ಮಾತಾಡಬಾರ್ದು. ಈಗ ಸಿಟಿ ರವಿ ಅವರು ತಮ್ಮ ಮಾತನ್ನ ಮುಂದುವರಿಸಬೇಕು. ಈಗ ಸಿಟಿ ರವಿ ಅವರು ತಮ್ಮ ಮಾತು ಮುಂದುವರಿಸಿದ್ರೆ ಅಧ್ಯಕ್ಷರೇ ವಿಶ್ವಾಸ ತುಂಬಾ ಒಳ್ಳೇದು. ಫ್ರೀಡಂ ಆಪ್ ಅಲ್ಲಿ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.